ಸ್ನೇಹಿತರೆ, ಕ್ಷಿತಿಯ ರಾಮಾಯಣದ 8ನೇ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳೆಯರೆ, ವಿದೇಹ ದೇಶದ ರಾಜಧಾನಿ ಮಿಥಿಲಾ ನಗರ, ಆ ರಾಜ್ಯವನ್ನಾಳುತ್ತಿದ್ದವನು ಜನಕ ಮಹಾರಾಜ. ಜನಕ ಮಹಾಶೂರ, ಬ್ರಹ್ಮಜ್ಞಾನಿ, ವೇದ ವೇದಾಂಗ ಪಾರಂಗತ, ಅವನನ್ನ ಮಹರ್ಷಿ ಎಂದು ಕರೆಯುತ್ತಿದ್ದರು. ವೇದಾಂತಗಳಲ್ಲಿ ಅವನಿಗೆ ಅರಿಯದು ಎಂಬುದು ಒಂದು ವಿಷಯವೂ ಇಲ್ಲ. ಆಗಿನ ಕಾಲದಲ್ಲಿ ಬ್ರಹ್ಮವಿದ್ಯಾಪಾರಂಗತರು ತಮಗೆ ಪರತತ್ವದಲ್ಲಿ ಬಂದ ಸಂದೇಹಗಳನ್ನು ನಿವೃತ್ತಿ ಮಾಡಿಕೊಳ್ಳಲು ಜನಕನ ಹತ್ತಿರವೇ ಬರುತ್ತಿದ್ದರು. ಗೆಳೆಯರೆ, ಜನಕ ಮಹಾರಾಜ ಯಾವಾಗಲೂ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದ. ಒಮ್ಮೆ ಜನಕ ಯಾಗ ಮಾಡುವ ಸಲುವಾಗಿ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಗುಳಕ್ಕೆ ಒಂದು ಬಂಗಾರದ ಪೆಟ್ಟಿಗೆ ತಗುಲಿತು. ಜನಕ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದ. ಅದರಲ್ಲಿ ಒಂದು ಹಸಿಗೂಸಿತ್ತು. ಚಂದ್ರಬಿಂಬದಂತೆ ಪ್ರಕಾಶಮಾನವಾಗಿದ್ದ ಆ ಮಗುವನ್ನು ಕಂಡು ಜನಕ ಆಶ್ಚರ್ಯಗೊಂಡ. ತನಗೆ ಮಕ್ಕಳಿಲ್ಲದಿದ್ದರಿಂದ ಭೂದೇವಿಯೇ ತನಗೆ ಆ ಮಗುವನ್ನು ಕರುಣಿಸಿದ್ದಾಳೆಂದು ಕೊಂಡ. ತಕ್ಷಣ ಆ ಮಗುವನ್ನು ಕೊಂಡೊಯ್ದು ತನ್ನ ಹೆಂಡತಿಗೆ ಕೊಟ್ಟ. ನೇಗಿಲ ಮನೆಗೆ ಸೀತಾ ಎಂದು ಹೆಸರು. ಆದ್ದರಿಂದ ಸಿಕ್ಕಿದ ಮಗುವಿಗೆ ಸೀತಾ ಎಂದು ಹೆಸರಿಸಿದ. ಜನಕನ ಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದ ಸೀತಾ ತ್ರಿಲೋಕ ಸೌಂದರ್ಯವತಿ. ಮಹಾಲಕ್ಷ್ಮೀದೇವಿಯೇ ಸೀತಾದೇವಿಯಾಗಿ ಅವತರಿಸಿದ್ದಾಳೆಂಬ ಪ್ರತೀತಿ. ಸೀತಾ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದಳು. ಅವಳ ತಂದೆ ಕುಶಧ್ವಜ, ತಾಯಿ ಮಾಲಾವತಿ. ಅವಳು ಹುಟ್ಟಿದಾಗ ವೇದ ಘೋಷ ಕೇಳಿ ಬಂದಿದ್ದರಿಂದ ಅವಳಿಗೆ ವೇದವತಿ ಎಂದು ಹೆಸರಿಸಿದರು. ವೇದವತಿ ಅತಿಲೋಕ ಸುಂದರಿ. ತನ್ನ ಮಗಳನ್ನ ವಿಷ್ಣುಮೂರ್ತಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕುಶಧ್ವಜ ನಿಶ್ಚಯಿಸಿದ್ದ. ವೇದವತಿಯು ಯಾವಾಗಲೂ ವಿಷ್ಣುವನ್ನೇ ಚಿಂತಿಸುತ್ತಿದ್ದಳು. ಆದರೆ ಒಬ್ಬ ದಾನವ ಅವಳನ್ನ ಕಾಮಿಸಿದ. ಆದರೆ ಕುಶಧ್ವಜ ಮಗಳನ್ನು ಅವನಿಗೆ ಕೊಡಲು ನಿರಾಕರಿಸಿದ. ಆಗ ಆ ರಕ್ಕಸ ಕ್ರೋಧದಿಂದ ಕುಶಧ್ವಜನನ್ನ ಸಂಹರಿಸಿದ. ಆ ದುಃಖದಲ್ಲಿಯೇ ತಾಯಿ ಮಲಾವತಿಯು ತೀರಿಕೊಂಡಳು. ತಾಯಿ ತಂದೆಯರನ್ನ ಕಳೆದುಕೊಂಡ ವೇದವತಿ ವನಕ್ಕೆ ಹೋಗಿ ಶ್ರೀಹರಿಯನ್ನ ಕುರಿತು ಕಠೋರ ತಪಸ್ಸನ್ನ ಮಾಡಲಾರಂಭಿಸಿದಳು. ಗೆಳೆಯರೆ, ಲಂಕಾಧಿಪತಿಯಾದ ರಾವಣ ಚಕ್ರವರ್ತಿ ವೇದವತಿಯನ್ನ ಕಂಡು ಮೋಹಿಸಿದ. ತನ್ನನ್ನು ಮದುವೆಯಾಗು ಎಂದು ಕೇಳಿದ. ತಾನು ವಿಷ್ಣುವನ್ನುಳಿದು ಬೇರೊಬ್ಬರನ್ನೂ ವರಿಸಲಾರೆ ಎಂದು ಹೇಳಿದ ವೇದವತಿಯನ್ನ ರಾವಣ ಬಲತ್ಕರಿಸಲು ಪ್ರಯತ್ನಿಸಿದ. ಆಗ ವೇದವತಿ ಪರಪುರುಷ ನೋಡಿದ ದೇಹದಿಂದ ಬದುಕುವುದು ಇಷ್ಟವಿಲ್ಲದೆ ಯೋಗಾಗ್ನಿಯನ್ನ ಕಲ್ಪಿಸಿಕೊಂಡು ಅದರಲ್ಲಿ ಧುಮುಕಿ ದಗ್ಧಳಾಗಿ ಹೋದಳು. ಅಯೋನಿಜೆಯಾಗಿ ಹುಟ್ಟಿ ವಿಷ್ಣುಮೂರ್ತಿಯನ್ನೇ ಮದುವೆಯಾಗಿ ನಿನ್ನ ವಂಶವನ್ನೇ ನಾಶ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿ ವೇದವತಿ ದೇಹವನ್ನ ತೊರೆದಳು. ನಂತರ ಕೊಂಚ ದಿನಗಳಲ್ಲಿ ಲಂಕಾನಗರಿಯಲ್ಲಿಯೇ ಒಂದು ಕಮಲದಲ್ಲಿ ಹುಟ್ಟಿದಳು. ಮಿತ್ರರೇ, ಮೊಟ್ಟ ಮೊದಲಿಗೆ ಅವಳನ್ನು ನೋಡಿದ್ದೇ ರಾವಣ. ಆದರೆ ಅವಳ ಜನ್ಮ ಅರಿಷ್ಟ ಸೂಚಕವೆಂದು ಜೋಯಿಸರು ಹೇಳಿದ್ದರಿಂದ ರಾವಣನು ಅವಳನ್ನು ಒಂದು ಬಂಗಾರದ ಪೆಟ್ಟಿಗೆಯಲ್ಲಿರಿಸಿ ಸಾಗರದಲ್ಲಿ ತೇಳಿಬಿಟ್ಟ. ಆ ಬಂಗಾರದ ಸಂದೂಕವೇ ಮಿಥಿಲಾನಗರ ಪ್ರಾಂತ್ಯ ತಲುಪಿ ಅಲ್ಲಿನ ಭೂಮಿಯಲ್ಲಿ ನೇಗಿಲಿನ ಗುಳಕ್ಕೆ ಸಿಕ್ಕಿ ಜನಕನಿಗೆ ಸಿಕ್ಕಿದಳು. ಈ ಕತೆ ಬ್ರಹ್ಮೈವರ್ತ ಪುರಾಣದಲ್ಲಿದೆ. ಆದ್ದರಿಂದಲೇ ಸೀತೆ ಹುಟ್ಟಿದ್ದು ಲಂಕೆಗೆ ಕೇಡು ಎಂಬ ನಾಣ್ಣುಡಿ ಬಂತು. ರಾಮಾಯಣದ ಕತೆಗೆ ಸೀತೆಯೇ ಮೂಲವೆಂದು ಹೇಳಬಹುದು. ಸೀತೆಗೆ ಯುಕ್ತ ವಯಸ್ಸು ಬಂದಿತ್ತು. ಅವಳಿಗೆ ಸರಿಯಾದವರ ಯಾರು ಎಂದು ಜನಕ ಬಹಳವಾಗಿಯೇ ಯೋಚಿಸಿದ. ಎಷ್ಟೋ ಜನ ರಾಜರು ಬಂದು ಸೀತೆಯನ್ನು ಕೊಟ್ಟು ಮದುವೆ ಮಾಡು ಎಂದು ಕೇಳಿದರು. ಜನಕ ಒಪ್ಪಲಿಲ್ಲ. ಅವಳಿಗೆ ತಕ್ಕಾದವರ ಎಲ್ಲೂ ದೊರೆಯಲಿಲ್ಲ. ಆಗ ಜನಕನಿಗೆ ಒಂದು ದಿವ್ಯವಾದ ಯೋಚನೆ ಬಂತು. ಜನಕನ ಹತ್ತಿರ ಒಂದು ಶಿವಧನಸ್ಸು ಇತ್ತು. ಅದು ಒಂದು ಕತೆ. ಹಿಂದೆ ದಕ್ಷ ಯಜ್ಞ ಮಾಡಿದಾಗ ಶಿವನನ್ನ ಕರೆಯಲಿಲ್ಲ. ದೇವತೆಗಳೆಲ್ಲ ಬಂದು ಯಜ್ಞದಲ್ಲಿ ಹವಿಸ್ಸನ್ನ ಸ್ವೀಕರಿಸಿದರು. ಶಿವನಿಗೆ ಮಾತ್ರ ಹವ್ಯ ಭಾಗವನ್ನ ಕೊಡಲಿಲ್ಲ. ಅದರಿಂದ ಶಂಕರನಿಗೆ ಕೋಪ ಬಂದು ಯಾರೂ ಹಿಡಿಯಲಾರದಂತಹ ಒಂದು ಧನಸ್ಸನ್ನ ತಂದ. ಅದರಿಂದ ದೇವತೆಗಳನ್ನ ಓಡಾಡಿಸಿ ಸಂಹರಿಸಿದ. ದೇವತೆಗಳೆಲ್ಲ ಹೆದರಿದರು. ದಕ್ಷನ ಯಜ್ಞವೂ ವಿಫಲವಾಯಿತು. ದೇವತೆಗಳೆಲ್ಲ ಶಿವನ ಮೊರೆ ಹೊಕ್ಕರು. ಆಗ ಬೋಲಾಶಂಕರ ಸ್ವಾಮಿ ಸಂತುಷ್ಟನಾಗಿ ಸಂಹಾರವನ್ನ ನಿಲ್ಲಿಸಿದ. ತನ್ನ ಧನಸ್ಸನ್ನ ಅವರಿಗೆ ಕೊಟ್ಟು ಬಿಟ್ಟ. ನಂತರದ ಕೆಲವು ಕಾಲಕ್ಕೆ ದೇವತೆಗಳು ನಿಮಿಚಕ್ರವರ್ತಿಯ ಆರನೆಯ ಕಡೆಯವನು ಜನಕನ ಪೂರ್ವಿಕನೂ ಆದ ದೇವಾರಾತನಿಗೆ ಆ ಬಿಲ್ಲು ಕೊಟ್ಟ. ಅಂದಿನಿಂದಲೂ ಅದು ಅವರ ಮನೆಯಲ್ಲಿಯೇ ವಂಶಾನುಗತವಾಗಿದೆ. ಜನಕರಾಜ ನಿತ್ಯವೂ ಆ ಬಿಲ್ಲನ್ನ ಪೂಜಿಸಿದ್ದ. ದೇವ, ದಾನವ, ಗಂಧರ್ವರು ಯಾರೂ ಆ ಧನಸ್ಸನ್ನು ಎತ್ತಲಾರರು. ಅದು ಅಂತಹ ದೊಡ್ಡ ಧನಸ್ಸು. ಆ ಧನಸ್ಸನ್ನು ಎತ್ತಿ ಹೆದೆಯೇರಿಸಿದವನಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು ಜನಕ ಚಕ್ರವರ್ತಿ ಸಂಕಲ್ಪಿಸಿದ. ಬಲಶಾಲಿಗಳು, ಶೂರರು ಆದ ಅನೇಕ ಮಂದಿ ರಾಜರು ಮದುವೆಯಾಗಬೇಕೆಂದು ಬಂದರು. ಶಿವಧನಸ್ಸನ್ನು ಎತ್ತಲು ವಿಶ್ವ ಪ್ರಯತ್ನ ಮಾಡಿದರು. ಒಬ್ಬಿಬ್ಬರೂ ಎತ್ತಿದರೂ ಹೆದೆಯೇರಿಸಲಾಗಲಿಲ್ಲ. ವಿಶ್ವಾಮಿತ್ರ ಮುನಿ ರಾಮಲಕ್ಷ್ಮಣರೊಂದಿಗೆ ಗೌತಮಾಶ್ರಮದಿಂದ ಹೊರಟು ಮಿಥಿಲೆಗೆ ಸೇರಿದ. ಆ ಹೊತ್ತಿಗೆ ಸರಿಯಾಗಿ ಜನಕ ಯಾಗ ಮಾಡಲೆಂದು ಬಂದು ಆ ಮಹರ್ಷಿಯನ್ನು ಮರ್ಯಾದೆಯಿಂದ ಆಹ್ವಾನಿಸಿದ. ಅತಿಥಿ ಸರ್ಕಾರವನ್ನು ಘನವಾಗಿ ಮಾಡಿ ಪೂಜಿಸಿದ. ವಿಶ್ವಾಮಿತ್ರನ ಜೊತೆಯಲ್ಲಿ ಅಮಿತ ತೇಜಸ್ಸಿನಿಂದ ಅಶ್ವಿನಿ ದೇವತೆಗಳಂತೆ ಪ್ರಕಾಶಿಸುತ್ತಿದ್ದ ರಾಜಕುಮಾರರನ್ನು ಕಂಡು ಅವರು ಯಾರು ಎಂದು ಕೇಳಿದ. ಆಗ ಮಹರ್ಷಿ ಅವರು ದಶರಥ ಮಹಾರಾಜನ ಮಕ್ಕಳೆಂದು ಹೇಳಿ ಅವರು ತಾಟಕಿಯನ್ನು ಸಂಹರಿಸಿದ್ದು ತನ್ನ ಯಾಗವನ್ನು ರಕ್ಷಿಸಿದ್ದನ್ನು ತಿಳಿಸಿದ. ನಂತರ ರಾಮ ಅಹಲ್ಯ ಶಾಪ ವಿಮೋಚನೆ ಮಾಡಿದ ವಿಷಯವನ್ನೂ ಹೇಳಿದ. ಇದನ್ನೆಲ್ಲವನ್ನ ಕೇಳಿ ಜನಕ ಚಕ್ರವರ್ತಿಗೆ ತುಂಬಾ ಸಂತೋಷವಾಯಿತು. ತನ್ನ ಪ್ರಾಣ ಸ್ನೇಹಿತನಾದ ದಶರಥ ಚಕ್ರವರ್ತಿಯ ಮಕ್ಕಳು ಹೀಗೆ ಅನಿರೀಕ್ಷಿತವಾಗಿ ಬಂದಿದ್ದಕ್ಕೆ ಬಹಳವಾಗಿ ಆನಂದಗೊಂಡ. ಜನಕನ ಪುರೋಹಿತ ಶತಾನಂದ, ಅವನು ಗೌತಮ ಮಹರ್ಷಿಯ ಮಗ. ರಾಮನಿಂದಾಗಿ ತನ್ನ ತಾಯಿಯ ಶಾಪ ವಿಮೋಚನೆಯಾಯಿತು ಎಂದು ತಿಳಿದು ಅವನು ಬಹಳವಾಗಿಯೇ ಸಂತೋಷಿಸಿದ.
ಶಿವಧನಸ್ಸನ್ನು ಬಗ್ಗಿಸಬಲ್ಲ ಬಲಶಾಲಿ ಶೂರ ರಾಮನೇ ಎಂದು ಸೀತಾರಾಮರ ಕಲ್ಯಾಣ ಸಮಯ ಸನ್ನಿಹಿತವಾಗಿದೆ ಎಂದು ವಿಶ್ವಾಮಿತ್ರನಿಗೆ ಗೊತ್ತು. ಆದ್ದರಿಂದಾಗಿ ಮಹಾರಾಜ, ನಿಮ್ಮ ಹತ್ತಿರವಿರುವ ಶಿವಧನಸ್ಸನ್ನು ನೋಡಬೇಕೆಂದು ರಾಮಚಂದ್ರ ಕುತೂಹಲಗೊಂಡಿದ್ದಾನೆ, ಅದನ್ನು ತರಿಸಿ ಎಂದರು ವಿಶ್ವಾಮಿತ್ರರು. ವಿಶ್ವಾಮಿತ್ರನ ಮಾತು ಕೇಳಿ ಜನಕ ಸಂತೋಷಿಸಿದ. ಅಗತ್ಯವಾಗಿ ತರಿಸುತ್ತೇನೆ. ಆ ಬಿಲ್ಲನ್ನು ರಾಮಚಂದ್ರ ಬಗ್ಗಿಸಿ ಹೆದೆಯೇರಿಸಿದರೆ ನಮ್ಮ ಸೀತಾದೇವಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದ. ಹರಧನಸ್ಸನ್ನು ತರಿಸಬೇಕೆಂದು ತಕ್ಷಣ ತನ್ನ ಮಂತ್ರಿಗಳಿಗೆ ಜನಕರಾಜ ಆಜ್ಞಾಪಿಸಿದ. ರಾಜನ ಅಣತಿಯನ್ನು ಪಾಲಿಸಿ ತಕ್ಷಣ ಧನಸ್ಸನ್ನು ತಂದರು. ಅದೊಂದು ದೊಡ್ಡ ಕಬ್ಬಿಣದ ಪೆಟ್ಟಿಗೆ, ಒಂದು ದೊಡ್ಡ ಗಾಡಿಯಂತಿತ್ತು. ಅದಕ್ಕೆ 8 ಚಕ್ರಗಳಿದ್ದವು. ಮಹಾಬಲಶಾಲಿಗಳಾದ 5,000 ಮಂದಿ ಸೈನಿಕರು ಅತಿ ಪ್ರಯಾಸದಿಂದ ಅದನ್ನು ಎಳೆದು ತಂದಿದ್ದರು. ಜನಕರಾಜ ಆ ಪೆಟ್ಟಿಗೆಯ ಮುಚ್ಚಳವನ್ನು ತೆರೆದ. ಆ ಧನಸ್ಸನ್ನು ರಾಮಲಕ್ಷ್ಮಣರಿಗೆ ತೋರಿಸಿ ಎಂದರು ವಿಶ್ವಾಮಿತ್ರರು. ವಿಶ್ವಾಮಿತ್ರನ ಅಣತಿಯಂತೆ ರಾಮಚಂದ್ರ ಆ ಧನಸ್ಸನ್ನು ಲೀಲಾಜಾಲವಾಗಿ ಎತ್ತಿದ. ಲವಲೇಶವಾದರೂ ಶ್ರಮವಿಲ್ಲದೆ ಆ ಧನಸ್ಸನ್ನು ಬಾಗಿಸಿ ಹೆದೆಯೇರಿಸಿದ. ಸಹಸ್ರಾರು ಮಂದಿ ಭ್ರಾಂತರಂತೆ ನೋಡುತ್ತಿದ್ದರು. ಶರಸಂಧಾನ ಮಾಡಲೆಂದು ಬಾಗಿಸಿದಾಗ ಬಿಲ್ಲು ಚಟೀರ್ ಎಂದು ಎರಡಾಗಿ ಮುರಿಯಿತು. ಆಗ ಭಾರಿ ಸಿಡಿಲು ಬಡಿದಂತಾಯಿತು. ಭೂ ನಭೋಮಂಡಲಗಳು ಮಾರ್ನುಡಿದವು. ಆ ಶಬ್ದಕ್ಕೆ ವಿಶ್ವಾಮಿತ್ರ, ಜನಕ, ರಾಮಲಕ್ಷ್ಮಣರನ್ನುಳಿದು ಬಾಕಿ ಜನರೆಲ್ಲ ಮೂರ್ಛೆ ಹೋದರು. ವೀಕ್ಷಕರೇ, ಶಿವಧನಸ್ಸನ್ನ ರಾಮ ಚಟೀರ್ ಎಂದು ಮುರಿದಾಗ ಕೊಂಚ ಹೊತ್ತಿನವರೆಗೂ ರಾಮ, ಲಕ್ಷ್ಮಣ ಹಾಗೂ ವಿಶ್ವಾಮಿತ್ರ ಜನಕರನ್ನ ಬಿಟ್ಟು ಇನ್ನುಳಿದವರೆಲ್ಲರೂ ಮೂರ್ಛೆ ಹೋದರು. ಕೊಂಚ ಹೊತ್ತಿನವರೆಗೂ ಅವರು ಚೇತರಿಸಿಕೊಳ್ಳಲಾಗಲಿಲ್ಲ. ಜನಕನ ಸಂತೋಷಕ್ಕೆ ಪಾರವೇ ಇಲ್ಲವಾಗಿತ್ತು. ವಿಶ್ವಾಮಿತ್ರ ಮಹರ್ಷಿಯನ್ನ ಕುರಿತು, ಮಹರ್ಷಿ, ರಾಮಚಂದ್ರನ ಪರಾಕ್ರಮವನ್ನ ಕಣ್ಣಾರೆ ಕಂಡೆ. ಧನಸ್ಸನ್ನು ಯಾರೂ ಎತ್ತಿ ಹೆದೆಯೇರಿಸಲಾರರೆಂದು ಅಂದುಕೊಂಡಿದ್ದೆ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಪ್ರತಿಜ್ಞೆಯಂತೆ ನನ್ನ ಮಗಳು ಜಾನಕಿಯನ್ನ ರಾಮಚಂದ್ರನಿಗೆ ಕೊಟ್ಟು ಸೀತಾ ಕಲ್ಯಾಣವನ್ನು ಮಾಡುತ್ತೇನೆ ಎಂದ. ನಂತರ ಜನಕರಾಜ ವಿವಾಹಕ್ಕೆ ಆಹ್ವಾನ ಪತ್ರಿಕೆಗಳನ್ನು ಬರೆಸಿ ನಡೆದ ವಿಷಯಗಳನ್ನೆಲ್ಲ ಹೇಳಿ ದಶರಥ ಮಹಾರಾಜನನ್ನ ಕರೆತನ್ನೀರೆಂದು ಆಜ್ಞಾಪಿಸಿ ಅಯೋಧ್ಯೆಗೆ ದೂತರನ್ನು ಕಳುಹಿಸಿದ. ಆ ದೂತರು ಅತ್ಯಂತ ವೇಗವಾಗಿ 3 ದಿನ ಕುದುರೆಗಳ ಮೇಲೆ ಪ್ರಯಾಣ ಹೊರಟು ಅಯೋಧ್ಯೆಯನ್ನು ತಲುಪಿದರು. ವಿಷಯ ವಾದ್ಯಾಂತವನ್ನು ದಶರಥನಿಗೆ ನಿವೇದಿಸಿದರು. ವಿಶ್ವಾಮಿತ್ರನೊಂದಿಗೆ ರಾಮಲಕ್ಷ್ಮಣರನ್ನ ಕಳಿಸಲು ಮೊದಲು ಸಂಕೋಚಿಸಿದ್ದ ದಶರಥ ತನ್ನ ಮಕ್ಕಳು ಇಂತಹ ಘನಕಾರ್ಯ ಸಾಧಿಸಿದ್ದಾರೆಂದು ತಿಳಿದು ಬಹಳ ಸಂತೋಷಗೊಂಡ. ಇದೆಲ್ಲವೂ ಆ ಮಹರ್ಷಿಯ ಮಹಿಮೆ ಎಂದುಕೊಂಡ. ವಸಿಷ್ಠನು ಪುರೋಹಿತರೊಂದಿಗೆ ಪರ್ಯಾಲೋಚಿಸಿ ಅಪಾರ ಧನದ್ರವ್ಯಗಳೊಂದಿಗೂ ಚತುರ ಬಲದೊಂದಿಗೂ ಪರಿಹಾರದೊಂದಿಗೆ ಹೊರಟ. 4 ದಿನ ಪ್ರಯಾಣ ಮಾಡಿ ಮಿಥಿಲಾನಗರವನ್ನು ತಲುಪಿದ. ದಶರಥನಿಗೂ ಅವನ ಪರಿವಾರಕ್ಕೂ ಒಳ್ಳೆಯ ಅತಿಥಿ ಮರ್ಯಾದೆ ಮಾಡಿದ. ಇಬ್ಬರು ಚಕ್ರವರ್ತಿಗಳು ಮೇಲಾಗಿ ಪ್ರಾಣ ಸ್ನೇಹಿತರು. ಬಹಳ ಕಾಲದ ನಂತರ ಭೇಟಿಯಾಗಿದ್ದರು. ಈಗ ಬೀಗರು ಆಗುತ್ತಿದ್ದಾರೆ. ದಶರಥ ವಿಶ್ವಾಮಿತ್ರನಿಗೆ ಪ್ರಣಾಮ ಮಾಡಿದ. ಅವನ ಮಹಿಮೆಯನ್ನ ಕೀರ್ತನೆ ಮಾಡಿದ. ಅವನಿಂದಲೇ ತನ್ನ ಮಕ್ಕಳು ಇಷ್ಟರ ಮಟ್ಟಿಗಾದರೆಂದು ತಿಳಿದು ರಾಮಲಕ್ಷ್ಮಣರು ತಂದೆಗೆ ನಮಸ್ಕರಿಸಿದರು. ಮಕ್ಕಳನ್ನು ಆಲಂಗಿಸಿಕೊಂಡು ಆನಂದಗೊಂಡ ದಶರಥ. ಯಥಾವಿಧಿಯಾಗಿ ಯಜ್ಞವನ್ನು ಮುಗಿಸಿದ ಜನಕರಾಜ ನಂತರ ಉತ್ತರ ಫಲ್ಗುಣ ನಕ್ಷತ್ರಯುಕ್ತವಾದ ಹಗಲು ಲಗ್ನದಲ್ಲಿ ಸೀತಾರಾಮರ ಕಲ್ಯಾಣವನ್ನು ನಿಶ್ಚಯಿಸಿದ. ಎರಡನೆಯ ಮಗಳಾದ ಊರ್ಮಿಳಾದೇವಿಯನ್ನ ಲಕ್ಷ್ಮಣನಿಗೂ, ಜನಕನ ತಮ್ಮ ಕುಶಧ್ವಜನ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರನ್ನ ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಣಯಿಸಿದರು. ರಾಮಲಕ್ಷ್ಮಣ ಭರತ ಶತ್ರುಘ್ನರಿಗೆ ಒಂದೇ ಮುಹೂರ್ತದಲ್ಲಿ ಮಹಾವೈಭವವಾಗಿ ಮದುವೆ ನಡೆಯಿತು. ಸೀತಾರಾಮರ ಕಲ್ಯಾಣ ವೈಭವ ವರ್ಣಿಸಲ ಸದಳವಾಗಿತ್ತು. ಅದು ಲೋಕ ಕಲ್ಯಾಣ, ಅದು ಜಗತ್ ಕಲ್ಯಾಣ. ಅಪ್ಸರೆಯರು ನಲಿದರು, ಗಂಧರ್ವರು ಗಾನ ಮಾಡಿದರು, ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದರು. ಆ ಕಲ್ಯಾಣವನ್ನ ತಿಲಕಿಸಿದವರೆಲ್ಲ ಧನ್ಯರಾದರು. ಜನಕರಾಜ ಮಕ್ಕಳಿಗೂ ಅಳಿಯಂದರಿಗೂ ಕೈ ತುಂಬಾ ಕಾಣಿಕೆಯನ್ನ ಕೊಟ್ಟ. ಮದುವೆಗೆ ಬಂದ ಬಂಧು ಮಿತ್ರ ಪುರಜನರನ್ನ ಘನವಾಗಿ ಸತ್ಕರಿಸಿದ. ಹಾಗೆ ದಶರಥನಿಗೆ ಮಕ್ಕಳ ಮದುವೆ ಸಂದರ್ಭದಲ್ಲಿ ದಾನ ಧರ್ಮಗಳನ್ನು ಮಾಡಿದ. ತನ್ನ ಕೆಲಸವಾಯಿತು, ಸೀತಾರಾಮರ ಕಲ್ಯಾಣವೂ ಆಯಿತು. ವಿಶ್ವಾಮಿತ್ರ ನೂತನ ದಂಪತಿಗಳನ್ನು ಆಶೀರ್ವದಿಸಿ ದಶರಥ ಜನಕನಿಂದ ಬೀಳ್ಕೊಂಡು ಹಿಮವತ್ ಪರ್ವತದ ಪ್ರಾಂತ್ಯಕ್ಕೆ ಹೊರಟು ಹೋದ. ದಶರಥ ಮಕ್ಕಳು ಸೊಸೆಯರು ಪರಿವಾರದೊಂದಿಗೆ ಮಂಗಳವಾಗುತ್ತಿರುವಂತೆ ಅಯೋಧ್ಯೆಗೆ ಹೊರಟ. ಸ್ನೇಹಿತರೆ, ಇದರೊಂದಿಗೆ ವಿಶ್ವಾಮಿತ್ರನ ಪಾತ್ರ ಮುಗಿಯಿತು. ರಾಮಾಯಣ ಕಥನದಲ್ಲಿ ಮುಂದೆಂದೂ ಅವರು ಬರುವುದಿಲ್ಲ. ಚೈತ್ರ ಶುದ್ಧ ನವಮಿ ರಾಮ ಹುಟ್ಟಿದ ದಿನ. ಅಂದೇ ಸೀತಾರಾಮರ ಕಲ್ಯಾಣವನ್ನು ನಡೆಸುವುದು ರೂಢಿಗೆ ಬಂದಿದೆ. ರಾಮನ ಜನ್ಮದಿನದಿಂದೇ ಕಲ್ಯಾಣವೇ ಎಂದು ಕೆಲವರು ಹೇಳುತ್ತಾರೆ. ಗೆಳೆಯರೆ, ರಾಮಚಂದ್ರ ಈ ಮಹಿಯಲ್ಲಿ ಜನ್ಮಿಸಿದ್ದೇ ಲೋಕ ಕಲ್ಯಾಣ. ಅವನ ಜನನವೇ ಸಕಲ ಜಗತ್ತಿಗೆ ಮಂಗಳದಾಯಕ ಎಂಬ ಭಾವದಿಂದ ರಾಮನವಮಿ ಎಂದೇ ಸೀತಾರಾಮ ಕಲ್ಯಾಣವನ್ನು ನಡೆಸುವ ವಿಚಾರ ರೂಢಿಗೆ ಬರಬಹುದು ಎಂದು ತಿಳಿಯುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.